ಮೀಟಿಂಗ್ ಅನ್ನ ಇಲ್ಲಿ ಇರುವಂತಹ ಎಲ್ಲ ದಾವಣಗೆರೆ ನಗರ ವ್ಯಾಪ್ತಿಗೆ ಸಂಬಂಧಪಡುವಂತಹ ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ಸಂಸದರು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಎಮರ್ಜೆನ್ಸಿ ಮೀಟಿಂಗ್ ನಾವು ಮಾಡ್ತಾ ಇದ್ವಿ. ಮಾಡುವ ಸಂದರ್ಭದಲ್ಲೇ ನಮಗೆ ಒಂದು ಮಾಹಿತಿ ಲಭ್ಯವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ನಾವು ಕೂಡ ಈ ಒಂದು ಮಾಹಿತಿಗಾಗಿ ಕಾಯ್ತಾ ಇದ್ವಿ. ನಾವು ಮೊನ್ನೆ ಒಟ್ಟು 94 ಸ್ಯಾಂಪಲ್ಗಳನ್ನು ಕಳಿಸಿದ್ವಿ, 94 ನಿನ್ನೆಲ್ಲ ಮೊನ್ನೆ. ನಿನ್ನೆ 72 ಸ್ಯಾಂಪಲ್ಗಳನ್ನು ಕಳಿಸಿದ್ವಿ, ಇವತ್ತು 164 ಸ್ಯಾಂಪಲ್ಗಳನ್ನು ಕಳಿಸಿದ್ವಿ. ಇಷ್ಟರಲ್ಲಿ ಮೊನ್ನೆ ಕಳಿಸಿದ ಸ್ಯಾಂಪಲ್ಸ್ ಏನಿತ್ತು ಮತ್ತು ನಿನ್ನೆ ಕಳಿಸಿದ ಸ್ಯಾಂಪಲ್ಸ್, ಎ ಕ್ಯಾಟಗರಿ ಸ್ಯಾಂಪಲ್ಸ್ ಅಂತ ಏನು ಹೇಳ್ತೇವೆ, ಹೈ ರಿಸ್ಕ್ ಇರುವಂತಹ ಸ್ಯಾಂಪಲ್ಸು, ಆ ಸ್ಯಾಂಪಲ್ಗಳಲ್ಲಿ ಒಟ್ಟು 37 ಸ್ಯಾಂಪಲ್ಗಳನ್ನು ರನ್ ಮಾಡಿ ನಮಗೆ ಈಗ ರಿಸಲ್ಟ್ 21 ಪಾಸಿಟಿವ್ ಕೇಸಸ್ ಬಂದಿದೆ ಅಂತ ಹೇಳಿ ಈಗ ಹೇಳಿದ್ದಾರೆ. 21 ಪಾಸಿಟಿವ್ ಕೇಸಸ್ ಬಂದಿದೆ ಅಂತ ಹೇಳಿದ್ದಾರೆ. ಈ 21 ನಮಗೆ ಕೇಸ್ಗಳಿಗೆ ಇನ್ನೂ ಕೋಡ್ ಫಿಕ್ಸ್ ಆಗಿಲ್ಲ. ಯಾರು ಯಾರ ಸಂಪರ್ಕದವರು ಮತ್ತು ಯಾರು ಯಾರಿಗೆ ಯಾವ ರೀತಿ ಸಂಬಂಧ ಅನ್ನುವಂಥದ್ದು ಇನ್ನೂ ನಮಗೆ ಅದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ, ಅದು ಮಾಹಿತಿ ಬರ್ತಾ ಇದೆ. ಮತ್ತು ಈ 21 ಪ್ರಕರಣಗಳ ಡೀಟೇಲ್ಸ್ ನಾವು ತಗೊಂಡು ಪರಿಶೀಲನೆ ಮಾಡ್ತೇವೆ. ಇವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅನ್ನು ಟ್ರೇಸ್ ಮಾಡೋ ಕೆಲಸ ಈಗಾಗಲೇ, ಆ ಸುದ್ದಿ ಬಂದ ತಕ್ಷಣ ನಮ್ಮ ಸರ್ವೆಲೆನ್ಸ್ ಟೀಮ್ನವರು ಮತ್ತು ನಮ್ಮ ಪೊಲೀಸ್ ಟೀಮ್ ಸ್ಪೆಷಲ್ ಬ್ರಾಂಚ್ನವರು ಎಲ್ಲರೂ ಆಕ್ಟಿವ್ ಆಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಇದಿಷ್ಟು ಮಾಹಿತಿನ ತಮಗೆ ನಾನು ಶೇರ್ ಮಾಡ್ತಾ ಇದ್ದೇನೆ.